ಮೈ ಡಿಯರ್ ವ್ಯೂಯರ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರ ಒಂದಿಂಡಿಯ ಕನ್ನಡ ಯೂಟ್ಯೂಬ್ ಚಾನೆಲ್, ನಾನು ರಶ್ಮಿ. ಸೊ ಇವತ್ತು ನಿಮ್ಮ 12 ರಾಶಿಗಳ ದಿನ ಭವಿಷ್ಯವನ್ನ ತಿಳ್ಕೊಂಬಿಡೋಣ, ಬನ್ನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವ್ರಿಗೆ ಇವತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಕಟ್ಟುನಿಟ್ಟಿನ ವ್ಯವಹಾರ ಇರಲಿ, ಹಾಗೆ ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ಹಿನ್ನಡೆ ತೋರಿ ಬಂದ್ರು ಪ್ರಯತ್ನ ಮಾಡಿದ್ರೆ ಮುಂದುವರಿಬಹುದು. ಇನ್ನು ವೃತ್ತಿರಂಗದಲ್ಲಿ ಅಸಮಾಧಾನ ತೋರಿ ಬಂದ್ರು ಹೊಂದಾಣಿಕೆ ಇರುತ್ತೆ. ಇನ್ನು ವೃಷಭ ರಾಶಿಯಲ್ಲಿ ಇವತ್ತು ಅವಿವಾಹಿತರು ಮನಸ್ಸು ಮಾಡಿದ್ರೆ ಇವತ್ತು ಕಂಕಣ ಬಲ ಸಾಧ್ಯತೆ ಇದೆ, ಹಾಗೆ ಆರ್ಥಿಕವಾಗಿ ಋಣಭಾರ ಹಂತ ಹಂತವಾಗಿ ನೀಗತ್ತೆ. ಇನ್ನು ವಿದ್ಯಾರ್ಥಿಗಳು ಪ್ರಯತ್ನ ಬಲಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ವೃತ್ತಿರಂಗದಲ್ಲಿ ಅಭಿವೃದ್ಧಿದಾಯಕ ಮುನ್ನಡೆ, ಹಾಗೆ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುತ್ತೆ. ಇನ್ನು ಆರ್ಥಿಕವಾಗಿ ನಾನಾ ರೀತಿಯಲ್ಲಿ ಮುನ್ನಡೆ ಇದೆ. ಕರ್ಕಾಟಕ ರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ಹಿರಿಯರ ಸೂಕ್ತ ಸಲಹೆಗಳು ನಿಮಗೆ ಉಪಯುಕ್ತವಾಗುತ್ತೆ, ಹಾಗೆ ಕುಟುಂಬದ ಸಂಬಂಧಗಳು ಬಿರುಕು ಬೀಳುತ್ತೆ, ಹುಷಾರಾಗಿರಿ. ಇನ್ನು ಹಣಕಾಸಿನ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು, ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶ ಇವತ್ತು ಸಿಗುತ್ತೆ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ನಿಮ್ಮ ದೃಢ ನಿರ್ಧಾರಗಳು ನಿಮ್ಮ ಮುನ್ನಡೆನ ಕಾಯ್ದುಕೊಳ್ಳುತ್ತೆ, ಹಾಗೆ ಸಾಂಸಾರಿಕ ಸುಖ ಹಂತ ಹಂತವಾಗಿ ಅನುಭವಕ್ಕೆ ಬರುತ್ತೆ. ಇನ್ನು ದೇಹಾರೋಗ್ಯದ ಬಗ್ಗೆ ನೀವು ಗಮನ ಹರಿಸಬೇಕು, ಆರ್ಥಿಕವಾಗಿ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿ ಇದ್ರೆ ಒಳ್ಳೇದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ನಿಮ್ಮ ಸಮಯ ಸಾಧಕರು ಯಾರಿರ್ತಾರೆ ಅವರೆಲ್ಲ ನಿಮ್ಮನ್ನ ಗಮನಿಸ್ತಾ ಇರ್ತಾರೆ, ಹುಷಾರಾಗಿರಿ. ಹಾಗೆ ಗೃಹ ನಿರ್ಮಾಣ ಕಾರ್ಯಗಳು ಅಡೆತಡೆಗಳಿದ್ರೂ ಮುಂದುವರಿಯುತ್ತೆ. ಇನ್ನು ವೈವಾಹಿಕ ಸಂಬಂಧಗಳು ಇವತ್ತು ಚೆನ್ನಾಗಿದೆ, ಹಾಗೆ ಅವಿವಾಹಿತರಿಗೆ ಕಂಕಣ ಬಲ. ಇನ್ನು ವಿದ್ಯಾರ್ಥಿಗಳಿಗೆ ಇವತ್ತು ಒಳ್ಳೆ ದಿನ. ಇನ್ನು ತುಲಾರಾಶಿಯವರಿಗೆ ಇವತ್ತು ಹೆಚ್ಚಿನ ಜವಾಬ್ದಾರಿ ನಿಮ್ಮ ಕಾರ್ಯ ಒತ್ತಡವನ್ನ ಹೆಚ್ಚಿಸುತ್ತೆ, ಇನ್ನು ಅಡೆತಡೆಗಳು ತೋರಿ ಬಂದರೂ ಕಾರ್ಯ ಸಾಧನೆಯಾಗುತ್ತೆ, ಸ್ವಲ್ಪ ವಿಳಂಬವಾಗುತ್ತೆ ಅಷ್ಟೇ. ಶೈಕ್ಷಣಿಕ ಕ್ಷೇತ್ರದವರಿಗೆ ಪರಿಸ್ಥಿತಿ ಗೊಂದಲ ತರುತ್ತೆ, ಇನ್ನು ಸಂಚಾರದಲ್ಲಿ ನೀವು ಜಾಗ್ರತೆ ವಹಿಸಬೇಕು. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಕಾರ್ಯಕ್ಷೇತ್ರದಲ್ಲಿ ನಿರೀಕ್ಷಿತ ಅಭಿವೃದ್ಧಿಯಾಗಿ ಒತ್ತಡಗಳು ಕಮ್ಮಿ ಆಗುತ್ತೆ, ಸಾಂಸಾರಿಕವಾಗಿ ನೆಮ್ಮದಿ ತೋರಿ ಬರುತ್ತೆ. ಇನ್ನು ವಾಹನ ಸಂಚಾರದಲ್ಲಿ ಜಾಗ್ರತೆ ಇರಬೇಕು, ದೇವರ ದರ್ಶನ ಬಗ್ಗೆ ಒದಗಿ ಬರುತ್ತೆ, ನಿಮಗೆ ಮನಃಶಾಂತಿ ಸಿಗುತ್ತೆ. ಇನ್ನು ಧನುರಾಶಿಯವರಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಪ್ರವಾಸ ಯೋಗ, ಆರೋಗ್ಯ ಭಾಗ್ಯಕ್ಕಾಗಿ ಹೆಚ್ಚಿನ ಕಾಳಜಿ ವಹಿಸಿ, ವ್ಯಾಪಾರ ವ್ಯವಹಾರದಲ್ಲಿ ಹೂಡಿಕೆಗಳು ಲಾಭ ತರಲ್ಲ, ಹುಷಾರಾಗಿರಿ. ಇನ್ನು ಅವಿವಾಹಿತರಿಗೆ ಸದ್ಯದಲ್ಲೇ ಮಾಂಗಲ್ಯ ಭಾಗ್ಯ ಒದಗಿ ಬರುತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣಗೊಳ್ಳುತ್ತೆ, ಆದ್ರೆ ಅದಕ್ಕೆ ಹೆಚ್ಚಿನ ಪರಿಶ್ರಮ ಅಗತ್ಯ. ಇನ್ನು ಮದುವೆ ಆಗದೆ ಇರೋರಿಗೆ ಇವತ್ತು ಒಳ್ಳೆ ಸಂಬಂಧಗಳು ಹುಡುಕೊಂಡ್ಬರುತ್ತೆ, ಇನ್ನು ಸ್ಪಷ್ಟ ನಿರ್ಧಾರಗಳು ನಿಮ್ಮ ಮುನ್ನಡೆಗೆ ದಾರಿಯಾಗತ್ತೆ. ಇನ್ನು ಕುಂಭ ರಾಶಿಯವರಿಗೆ ಇವತ್ತು ನಿರುದ್ಯೋಗಿಗಳಿಗೆ ಆಶ್ಚರ್ಯಕರವಾದ ಸುದ್ದಿ ಸಿಗುತ್ತೆ, ಇನ್ನು ಕೆಲವೊಮ್ಮೆ ಒತ್ತಡಗಳು ನಿಮ್ಮನ್ನ ಚುರುಕು ಮಾಡುತ್ತೆ, ವೃತ್ತಿರಂಗದಲ್ಲಿ ಸ್ವಲ್ಪ ಅಸಮಾಧಾನ ಇರುತ್ತೆ, ಇನ್ನು ಆರ್ಥಿಕ ವಿಚಾರದಲ್ಲಿ ಹೆಚ್ಚಿನ ಗಮನ ಇದ್ರೆ ಒಳ್ಳೇದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ಯಾರಿರ್ತೀರಾ ಅವರಿಗೆಲ್ಲ ವಿದ್ಯೆ ಒಲಿದು ಬರುತ್ತೆ, ಇನ್ನು ದೇವರ ಅನುಗ್ರಹದಿಂದ ನಿಮ್ಮ ಕಾರ್ಯ ಸಾಧನೆ ಆಗತ್ತೆ, ವೈವಾಹಿಕ ಸಂಬಂಧಗಳು ಕಂಕಣ ಬಲಕ್ಕೆ ಪೂರಕವಾಗತ್ತೆ, ಖುಷಿಯಾಗಿರ್ತೀರಾ ಇವತ್ತು. ಸೊ ಕೇಳಿಸ್ಕೊಂಡ್ರಲ್ಲ, ಇವಿಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ ಇವತ್ತು ಪೂರ್ತಿ ದಿನ, ಖುಷಿಯಾಗಿರಿ. ಎಲ್ರಿಗೂ ಅ ವೆರಿ ಹ್ಯಾಪಿ ಫ್ರೈಡೇ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ ಅಂತ ಹೇಳ್ತಾ, ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ಗಳನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಸೊ ನೀವೇನು ಮಾಡಬೇಕು, ವೆರಿ ಸಿಂಪಲ್, ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಒಂದಿಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಆ್ಯಂಡ್ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.